ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಅನುದಾನ ರಹಿತ ಸೇವೆಯನ್ನ ಸರ್ಕಾರವು ಪರಿಗಣಿಸಿ ಪಿಂಚಣಿ ಕಲ್ಪಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಜೀವನ ನಡೆಸುವುದೇ ದುಸ್ತರವಾಗಿದೆ ಎಂದು 2006 ಪೂರ್ವದ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತರ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಜಿಆರ್ ಹೆಬ್ಬೂರ್ ಅವರು ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಿಂಚಣಿ ಇಲ್ಲದ ಕಾರಣ ಸಂಕಷ್ಟಕ್ಕೆ ಸಿಲುಕಿರುವ ಜೊತೆಗೆ ವಯೋಸಹಜ ಕಾಯಿಲೆಗಳಿಗೆ ಔಷಧಿ ತೆಗೆದುಕೊಳ್ಳಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ. ಪಿಂಚಣಿ ಇಲ್ಲದ ಕಾರಣ ಕೆಲ ಶಿಕ್ಷಕರನ್ನು ಅವರ ಮಕ್ಕಳು ಮನೆಯಿಂದ ಹೊರಗೆ ಹಾಕಿರುವುದರಿಂದ ಊಟಕ್ಕೂ ಕಷ್ಟವಾಗಿದೆ ಎಂದು ಹೆಬ್ಬೂರ್ ಅವರು ನೋವನ್ನು ವ್ಯಕ್ತಪಡಿಸಿದರು. ಸರ್ಕಾರ ನೀಡುತ್ತಿರುವ ವೃದ್ಧಾಪ ವೇತನ, ಬಿಪಿಎಲ್ ಕಾರ್ಡ್, ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಇತರೆ ಉಚಿತ ಸೌಲಭ್ಯದಿಂದಲೂ ವಂಚಿತರಾಗಿದ್ದೇವೆ ಎಂದು ತಿಳಿಸಿದರು. ಮುಖ್ಯಮಂತ್ರಿಗಳು ಮಾನವೀಯತೆ ತೋರಿ ವಯೋನಿವೃತ್ತಿಗೆ ಪಿಂಚಣಿ ನೀಡಬೇಕು, ಇಲ್ಲದಿದ್ದರೆ ಅಸಹಜ ಸಾವು ಬಯಸಬೇಕಾಗುತ್ತದೆ ಎಂದು ತಿಳಿಸಿದರು. ಉದ್ಯೋಗಿ ಶಿಕ್ಷಕನಿಂದ ಬೋಧಕರಿಂದ ಕಟಾವ್ ಮಾಡಿಕೊಂಡು 24% ಅನ್ನು ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ಅವಾಗ ಇವರು ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಏನು ಪಿಂಚಣಿ ಯೋಜನೆ ವ್ಯವಸ್ಥೆ ಮಾಡಿದ್ರೆ ಅದು ಲಭ್ಯ ಆಗುತ್ತೆ. ಅದು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್ ಮ್ಯಾನೇಜ್ಮೆಂಟು 14% ಅನ್ನು ಕೊಡ್ತಾ ಇಲ್ಲ. ಅದೇ ರೀತಿ ಈ ಬೋಧಕ ಬೋಧಕೆ ಬೇರೆ ಬೇರೆ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಅವರು ಕೂಡ 10% ಅನ್ನು ಕೊಡ್ತಾ ಇಲ್ಲ. ಇವರು 10% ಅನ್ನು ಇಲ್ಲ ಅದು 14% ಒಟ್ಟು 24% ಕೊಡದೇ ಇರೋದ್ರಿಂದ ಇವ್ರಿಗೆ ಪೆನ್ಷನ್ನೇ ಇಲ್ಲ. ಯಾವುದಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅನುದಾನ ತಗೊಂಡು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಪೆನ್ಷನ್ನೇ ಇಲ್ಲ. ಯಾವುದಿದೆ ಇದು ಅದೊಂದು ಭಾಗ. ಆದರೆ ನಮ್ಮದು ಈ ವ್ಯವಸ್ಥೆಗೆ ಅನ್ವಯಿಸಲ್ಲ. ನಮ್ದೇನಾಗಿದೆ ಅಂತ ಹೇಳಿದ್ರೆ ನಾವು ಶಾಶ್ವತ ಅನುದಾನ ರಹಿತವಾಗಿ ಒಂದು ಕಾಲದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಅದರ ಅರ್ಥ ನಾವು 81 87 ನಾವು ಶಾಶ್ವತ ಅನುದಾನ ರಹಿತವಾಗಿ ಕೆಲಸ ಮಾಡ್ತಾ ಬಂದ್ವಿ. ಬಂದಾಗ ಸರ್ಕಾರ ನಮ್ಮ ಹೋರಾಟದಿಂದ ನಾವೇನು ಹೋರಾಟ ಮಾಡಿ ಕೊಡಬೇಕು ನಮಗೆ ಸಂಬಳ ಅನುದಾನ ಕೊಡಬೇಕು ಅಂತ ನಾವೇನು ಸರ್ಕಾರಕ್ಕೆ ಕೋರ್ಕೊಂಡ್ವಿ. ಅದರ ಮೇರೆಗೆ 2003-04 ಸರ್ಕಾರ 1 86 87 31 39 ಅವಧಿನಲ್ಲಿ ಏನು ಅನುದಾನ ರಹಿತವಾಗಿ ನಡೀತಾ ಇದ್ದಂಥ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅವ್ರಿಗೆ ನಾವು ಸರ್ಕಾರದ ವೇತನ ಸೌಲಭ್ಯವನ್ನು ನೀಡಿದೆ ಎಂದು ಒಂದು ಆದೇಶ ಮಾಡಿದೆ ನಮ್ಮ ಹೋರಾಟದ ಜಿಲ್ಲಾಧ್ಯಕ್ಷ ಪರಮೇಶ್ವರಪ್ಪ, ಸಿಡಿ ರವಿ, ಡಾಕ್ಟರ್ ನಾಗರಾಜ್, ಈಶ್ವರಪ್ಪ ಹಾಗೂ ಮತ್ತಿತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬರುವ ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುತ್ತಿರುವ ಬಗ್ಗೆ ರಾಜ್ಯ ವರಿಷ್ಠರು ತೆಗೆದುಕೊಳ್ಳುತ್ತಿರುವ ತೀರ್ಮಾನಕ್ಕೆ ಜಿಲ್ಲಾ ಜೆಡಿಎಸ್ ಬದ್ಧವಾಗಿದೆ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜಿನಪ್ಪ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ತಮ್ಮ ಪಕ್ಷವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡರುಗಳು ಟೀಕಿಸುತ್ತಿರುವುದಕ್ಕೆ ಆಂಜಿನಪ್ಪ ತಿರುಗೇಟು ನೀಡಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳು ಒಟ್ಟಾಗಿ 28 ಸೀಟ್ಗಳಲ್ಲಿ ಹೆಚ್ಚಿನ ಸೀಟ್ಗಳನ್ನು ಗೆಲ್ಲುವ ರಣತಂತ್ರ ಮಾಡಲಾಗಿದೆ ಹೀಗೆಂದು ಆಂಜಿನಪ್ಪ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಸ್ಪರ್ಧಿಸಿದರೂ ಅವರ ಪರವಾಗಿ ಶ್ರಮಿಸುವುದಾಗಿ ತಿಳಿಸಿದರು. ನಮ್ಮ ವರಿಷ್ಠ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನು ವಿಚಾರ ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ. ನಮ್ಮ ತುಮಕೂರು ಲೋಕಸಭಾ ಕ್ಷೇತ್ರ ಕೂಡ ಹಿಂದೆ ನಮ್ಮ ಪೂಜ್ಯ ದೇವೇಗೌಡರು ಇಲ್ಲಿ ಸ್ಪರ್ಧೆ ಮಾಡಿದರು. ಇಲ್ಲಿ ನಮ್ಮ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಮುಖಂಡರುಗಳು ಈಗ ಪೂಜ್ಯ ದೇವೇಗೌಡರನ್ನ ಆಹ್ವಾನಿಸ್ಬೇಕು. ಒಂದು ವೇಳೆ ಅವರೇನಾದರೂ ಒಪ್ಪದೇ ಇದ್ದ ಪಕ್ಷದಲ್ಲಿ ಕುಮಾರಸ್ವಾಮಿ ಅವ್ರನ್ನ ಆಹ್ವಾನಿಸ್ಬೇಕು. ಒಂದು ವೇಳೆ ಇಲ್ಲದೇ ಇದ್ದ ಪಕ್ಷದಲ್ಲಿ ಬೇರೆ ನಮಗೆ ಯಾವ ಅಭ್ಯರ್ಥಿಯನ್ನು ಕೊಟ್ಟರೂ ನಾವು ಬಿಜೆಪಿಯವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಈ ಒಂದು ಲೋಕಸಭಾ ಕ್ಷೇತ್ರವನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಅಂತಕ್ಕಂಥ ಒಂದು ಅಭಿಪ್ರಾಯ ಕೂಡ ನಮ್ಮ ಸಭೆ ಇವತ್ತು ನಮಗೆ ಕೊಟ್ಟಿದೆ. ಆದ್ದರಿಂದ ನಾವು ಇವತ್ತು ಪೂಜ್ಯ ದೇವೇಗೌಡರಿಗೂ ಮತ್ತು ಕುಮಾರಸ್ವಾಮಿಯವರಿಗೂ ಆಹ್ವಾನ ಮಾಡ್ತೀವಿ. ಇಲ್ಲ ಅವ್ರು ಯಾರು ಅಭ್ಯರ್ಥಿಯನ್ನು ಕೊಡ್ತಾರೆ ಅದಕ್ಕೆ ನಾವು ಎಲ್ಲರ ಮುಂದೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡ್ತೀವಿ. ನಮ್ಮ ಪಕ್ಷಕ್ಕೆ ಬೇಕು ಅಂತಕ್ಕಂಥದ್ದು ನಮ್ಮ ವಾದ. ಒಂದು ವೇಳೆ ಇದ್ರ ಮಧ್ಯೆ ಏನಾದ್ರೂ ರಾಷ್ಟ್ರ ರಾಜಕಾರಣದಲ್ಲಿ ಬದಲಾವಣೆ ಆಗಿ ಒಂದು ವೇಳೆ ಬಿಜೆಪಿ ಕೊಟ್ಟರು ಕೂಡ ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ನಾವು ಇವತ್ತು ದಿವಸ ಅವ್ರಿಗೂ ಕೂಡ ಮಾಡೋದಕ್ಕೆ ನಾವು ತಯಾರಿದ್ದೀವಿ. ನಮ್ಮ ಪಕ್ಷ, ನಮ್ಮ ಮುಖಂಡರುಗಳು ಮತ್ತು ಇದರ ಜೊತೆ ಜೊತೆಯಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ ಕಾಂಗ್ರೆಸ್ನಿಂದ ಹುಟ್ಟಿರ್ತಕ್ಕಂಥ ಪಕ್ಷ ಅಲ್ಲ. 1977 ಜಯಪ್ರಕಾಶ್ ನಾರಾಯಣ ಅವರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಈ ಪಕ್ಷಗಳನ್ನು ಒಂದುಗೂಡಿಸಿ ಕಟ್ಟಿರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ವಿರೋಧವಾಗಿ ನಮ್ಮ ಪಕ್ಷ ಬೆಳ್ಕೊಂಡು ಬಂದಿರತಕ್ಕಂಥದ್ದು,
ಯಾವುದೋ ಒಂದು ಕಾರಣಾಂತರದಿಂದ ನಿಮಗೆ ಸಪೋರ್ಟ್ ಮಾಡಿರತಕ್ಕಂತದ್ದು ನಾವು ಬಿಜೆಪಿ ಅವರು ನಾವು ಜೆಡಿಎಸ್ ಅವರು ಅಂತ ಅಣ್ಣತಮ್ಮಂದ್ರು ಇದ್ದಂಗೆ ಶಾಸಕ ಎಂಟಿ ಕೃಷ್ಣಪ್ಪ ಮಾಜಿ ಶಾಸಕರುಗಳಾದ ತಿಮ್ಮರಾಯಪ್ಪ ಮುಖಂಡರುಗಳಾದ ಶಾಂತಕುಮಾರ್ ನಾಗರಾಜ್ ಉಗ್ರೇಶ್ ಹಾಗೂ ಇತರರು ಹಾಜರಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಗೃಹ ಸಚಿವರ ತವರು ಕ್ಷೇತ್ರವಾದ ಕೋರ್ಟಗೆರೆಯಲ್ಲಿ ತಹಶೀಲ್ದಾರ್ ಮುನಿಶಾಮ ರೆಡ್ಡಿ ನೂತನ ಜನಸ್ನೇಹಿ ಕಾರ್ಯವೈಖರಿಯ ಮೂಲಕ ಹೊಸ ಪ್ಲಾನ್ ರೂಪಿಸಿದ್ದಾರೆ ಕೋರ್ಟಗೆರೆ ಪಟ್ಟಣದ ಕಂದಾಯ ಇಲಾಖೆಯ ಕಚೇರಿಯಲ್ಲಿ ಪ್ರಾರಂಭವಾದ ಜನಸ್ನೇಹಿ ಆಡಳಿತ ಸೇವೆಯು ತೋವಿನಕೆರೆ ಕೋಳಾಲ ಹೊಳವನಹಳ್ಳಿ ಮತ್ತು ಕಸಬಾದ ನಾಡ ಕಚೇರಿಯಲ್ಲಿಯೂ ಪ್ರಾರಂಭಿಸುವ ಚಿಂತನೆ ನಡೆದಿದೆ ಇನ್ನು ಮುಂದೆ ವಾರಕ್ಕೊಮ್ಮೆ ಒಂದು ನಾಡ ಕಚೇರಿಗೆ ಭೇಟಿ ನೀಡಿ ಅಲ್ಲೇ ಜನತೆಯ ಸಮಸ್ಯೆ ಆಲಿಸಿ ಬಗೆಹರಿಸುವ ಕೆಲಸ ಮಾಡುತ್ತೇನೆ ಎಂದು ತಹಶೀಲ್ದಾರ್ ಮುನಿಶಾಮ ರೆಡ್ಡಿ ಅಮೋಕ್ ಟಿವಿಗೆ ಭರವಸೆ ನೀಡಿದ್ದಾರೆ ಮಂತ್ರ ಇರುತ್ತೆ ಕೇಸ್ವರ್ಕರ್ ಹತ್ರ ಇಟ್ಕೊಂಡಿರ್ತಾರೆ ಮತ್ತು ಆರ್ಐಗೆ ಹಾಕಿರ್ತಾರೆ ವಿಎಗೆ ಹೋಗಿರ್ತದೆ ಅಲ್ಲಿಂದ ಬರೋದು ಲೇಟ್ ಅದನ್ನೇ ನಾವು ಟ್ರೇಸ್ ಔಟ್ ಮಾಡ್ತಾ ಇದ್ದೀವಿ ಈಗ ಇ ಆಫೀಸ್ ಮಾಡಿದ್ರಿಂದ ಅಲ್ಲೇ ನಾವು ಟೈಮ್ ಕೊಡ್ತೀವಿ ಈ ಆಫೀಸಲ್ಲಿ ಇಷ್ಟು ದಿನಗಳಾಗಿ ನಾವು ಈ ಆಫೀಸ್ ಪ್ರತಿ ಕೇಸ್ ವರ್ಕರ್ದು ಎಷ್ಟು ದಿನದಿಂದ ಅವರ ಲಾಗಿನ್ನಲ್ಲಿ ಪೆಂಡಿಂಗ್ ಇದೆ ಸಿರ್ಸ್ದಾರ್ ಅವ್ರು ಎಷ್ಟು ದಿನದಿಂದ ಲಾಗಿನ್ನಲ್ಲಿ ಪೆಂಡಿಂಗ್ ಇದೆ ತಹಶೀಲ್ದಾರ್ ಲಾಗಿನ್ ಅವರೆಷ್ಟು ದಿನದಿಂದ ಪೆಂಡಿಂಗ್ ಲಾಗಿನ್ ಇದೆ ಅಂದರೆ ಅದನ್ನು ನಮ್ಮ ಮೇಲಧಿಕಾರಿಗಳು ವ್ಯೂ ಮಾಡ್ತಾರೆ ಯಾಕಿದು ಇಷ್ಟು ದಿನದಿಂದ ಪೆಂಡಿಂಗ್ ಯಾಕೆ ಇಷ್ಟು ದಿನದಿಂದ ಇಟ್ಕೊಂಡಿದ್ರಿ ಯಾಕಂದರೆ ನಾವು ಕರ್ತವ್ಯ ಸರ್ಕಾರಿ ನೌಕರಿ ಕರ್ತವ್ಯ ಮಾಡಬೇಕಾದ್ರೆ ಅದಕ್ಕಿಂತಿಷ್ಟು ಕಾಲ ಇರ್ತದೆ ಇಲ್ಲಾಂದ್ರೆ ಅದನ್ನ ಕರ್ತವ್ಯ ಲೋಪ ಎಂದು ಪರಿಗಣಿಸಿ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸಕಾಲದಲ್ಲಿ ಕೆಲಸ ಆಗಿಲ್ಲ ಅಂದರೆ ಅವ್ರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳೋದಕ್ಕೆ ನಾವು ಕ್ರಮ ಜರುಗಿಸ್ತೀವಿ ಪ್ರತಿ ನಾಟಕ ಕಚೇರಿಯಲ್ಲೂ ಪ್ರತಿ ಒಂದು ವಾರಕ್ಕೆ ಒಂದು ದಿವಸ ಬರಲಿ ಸಾಹೇಬರು ಇದೇ ರೀತಿ ಮಾಡಲಿ ಅಂತ ಬಿಟ್ಟು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಸರ್ ಇನ್ನು ಮುಂದೆ ವಾರಕ್ಕೆ ಒಮ್ಮೆ ನಾಡ ಕಚೇರಿ ನಾನು ದಿನಾಂಕವನ್ನು ಇವತ್ತೇ ಅನೌನ್ಸ್ ಮಾಡ್ತೀನಿ ಈ ನಾಡ ಕಚೇರಿಯಲ್ಲಿ ಈ ನಾಲ್ಕು ನಾಡ ಕಚೇರಿಗಳಲ್ಲಿ ತಿಂಗಳಿಗೆ ಒಂದೊಂದು ವಾರ ಒಂದೊಂದು ದಿನ ಒಂದೊಂದು ನಾಡ ಕಚೇರಿಗೆ ನಾವು ಭೇಟಿ ಕೊಡ್ತೀವಿ ಅಲ್ಲೇ ಇದೇ ರೀತಿ ಸಾರ್ವಜನಿಕ ಅಹವಾಲು ತಗೊಂಡು ಅಲ್ಲೇ ಸಮಸ್ಯೆಗಳನ್ನು ಯಾವಾಗ ಕ್ಲಿಯರ್ ಆಗುತ್ತೋ ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತೀನಿ ಅದು ಕಂದಾಯ ಇಲಾಖೆಯ ಯಾವುದೇ ಕೆಲಸಗಳಾಗಿರ್ಬೋದು ಪಾಣಿ ಆಗಿರ್ಬೋದು ಖಾತೆ ಆಗಿರ್ಬೋದು ಕಿಮ್ಮತ್ ಕಟ್ಟೋದಾಗಿರ್ಬೋದು ಸಾಗುಳಿ ಚೀಟಿ ಕೊಡೋದಾಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಕ್ಯಾಶ್ ಇನ್ಕಮ್ ಆಗಿರ್ಬೋದು ಪಿನ್ಷನ್ ಆಗಿರ್ಬೋದು ಇವು ವಿಳಂಬವಿಲ್ಲದೆ ನಿಯಮಾನುಸಾರ ನಮ್ಮ ಕಾನೂನು ಏನು ಸರ್ಕಾರ ಆದೇಶಗಳು ಮಾರ್ಗಸೂಚಿಗಳು ಮತ್ತು ಕಂದಾಯ ಕಚೇರಿಗೆ ಯಾರೇ ಬಂದರೂ ರಿಜಿಸ್ಟರ್ ಪುಸ್ತಕದಲ್ಲಿ ಮೊದಲು ನಮೂದಿಸಬೇಕು ಬರೆಯೋಕೆ ಬರೆದಿದ್ದರೆ ನೇರವಾಗಿ ಅವರ ಸಮಸ್ಯೆ ಹೇಳಬೇಕು ಸಮಸ್ಯೆ ಹೇಳಿದ ತಕ್ಷಣವೇ ಈ ಇಲಾಖೆಯ ಅಧಿಕಾರಿ ವರ್ಗ ಅಲ್ಲೇ ಹಾಜರಿದ್ದು ಜನರ ಸಮಸ್ಯೆ ಅಲ್ಲೇ ಸರಿಪಡಿಸಬೇಕು ಇಲ್ಲವಾದರೆ ಕಾಲಾವಕಾಶ ನೀಡಿ ಮತ್ತೆ ಕಚೇರಿಗೆ ಅಲಸದಂತೆ ಕೆಲಸ ಮಾಡುವಂತೆ ಸಿಬ್ಬಂದಿಗಳಿಗೆ ಕಟ್ಟಪ್ಪಣೆ ಮಾಡಿದ್ದಾರೆ ಸಾಮಾನ್ಯ ರೀತಿಯಿಂದ ಚಪ್ಪಲಿ ಸವಸ ಅಂತ ಯಾವುದೇ ಕಾರ್ಯಕ್ರಮ ಆಗ್ತಿರಲಿಲ್ಲ ಕೆಲಸ ಆಗ್ತಿರಲಿಲ್ಲ ನಿಮ್ಮ ಪಾಣಿ ಆಗಿರ್ಬೋದು ಪಾವತಿಯವರ ಖಾತೆ ಪಾಣಿ ಆಗಿರ್ಬೋದು ನಕಾಸೆ ರಸ್ತೆ ಇರ್ಬೋದು ತಿಪ್ಪಡಿ ಇರ್ಬೋದು ಅದರಿಂದ ರೈತರಿಗೆ ಈ ರೆವಿನ್ಯೂ ಇಲಾಖೆಗೆ ಕೆಲಸನೇ ಆಗ್ತಿರಲಿಲ್ಲ ಬೇರೆ ಇಲಾಖೆಗಿಂತ ಈ ಇಲಾಖೆ ಭಾರಿ ತೊಂದರೆ ಆಗ್ತಿತ್ತು ಈಗ ಸನ್ಮಾನ್ಯ ನಮ್ಮ ಗೃಹಮಂತ್ರಿಗಳು ಮತ್ತು ಕಂದಾಯ ಸಚಿವರು ಈ ಕ್ರಮ ತಂಡದಿಂದ ಯಾವುದೇ ರೈತನ ಕೆಲಸ ಖುದ್ದು ತಹಶೀಲ್ದಾರ್ ಅವರೇ ಅದನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸೂಚಿಸಿ ಆ ರೈತನ ಕೆಲಸ ಆಗಿದೆ ಕ್ರಮ ಕೈಗೊಂಡಿದ್ದಾರೆ ಇದಕ್ಕೆ ಗೃಹ ಸಚಿವರಿಗೆ ಮತ್ತು ಸನ್ಮಾನ್ಯ ಕಂದಾಯ ಸಚಿವರಿಗೆ ತುಂಬ ತುಂಬ ಈ ರೈತರ ಪರವಾಗಿ ತಾಲೂಕು ರೈತರ ಪರವಾಗಿ ತುಂಬ ಅಭಿನಂದನೆಗಳನ್ನು ತಿಳಿಸ್ತೀವಿ ಇದೇ ಥರ ಎಲ್ಲ ಇಲಾಖೆಗೂ ಆದರೆ ರೈತರಿಗೆ ಈ ತಾಲೂಕು ಜನರಿಗೆ ತುಂಬ ಅನುಕೂಲ ಆಗ್ತಿದೆ ಕೆ ಇ ಬಿ ಇರ್ಬೋದು ಅಗ್ರಿಕಲ್ಚರ್ ಆಫೀಸ್ ಇರ್ಬೋದು ಕೃಷಿ ಇಲಾಖೆ ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಫಾರೆಸ್ಟ್ ಆಫೀಸ್ ಇರ್ಬೋದು ಎಲ್ಲ ಇಲಾಖೆ ಈ ಥರ ತಂಡಗ ರೈತರು ಅಲೆಯ ತಪ್ಪಿದೆ ಅವ್ರ ಕೆಲಸ ಆಗ್ತಿದೆ ಅಂತ ಹೇಳಿ ಈ ಮೂಲಕ ನಿಮ್ಮ ಟಿ ವಿ ಮಾಧ್ಯಮಗಳು ಈ ಕಾರ್ಯಕ್ರಮ ನಡೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಬೇರೆ ಒಂದು ಕೆಲಸ ನಿಮಿತ್ತ ನಾವು ತಾಲೂಕು ಕಚೇರಿಗೆ ಬಂದಿದ್ವಿ ತಹಶೀಲ್ದಾರ್ ಸಾಹೇಬರು ಆಚೆ ಕಡೆ ಚೇರ್ ಹಾಕ್ಕೊಂಡು ಕೂತಿರೋದು ನೋಡಿ ನಮಗೆ ಭಾಳ ಆಶ್ಚರ್ಯ ಆಯಿತು ಯಾಕೆ ಅಂತಂದರೆ ಈಗ ಮೊನ್ನೆ ತಹಶೀಲ್ದಾರ್ ಸಾಹೇಬ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಲ್ಲ ಕೇಸ್ ವರ್ಕರ್ಗಳ ಹತ್ರ ಹೋಗಿ ಒಂದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಅಂತೇಳಿ ರೈತರುಗಳು ಅಲಿಯೋದು ಸಾರ್ವಜನಿಕರು ಅಲಿಯೋದು ನೋಡಿ ನನಗೆ ಭಾಳ ಬೇಜಾರಾಗಿತ್ತು ಹಾಗೂ ಮಾನ್ಯ ಗೃಹಮಂತ್ರಿಗಳಾದ ಪರಮೇಶ್ವರ್ ಸಾಹೇಬರ ಸೂಚನೆ ಮೇರೆಗೆ ಯಾವುದೇ ಕೆಲಸಗಳು ನಿಲ್ಲಬಾರ್ದು ಹಳೆ ಕಡತಗಳೆಲ್ಲ ವಿಲೇವಾರಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತಹಶೀಲ್ದಾರ್ ಸಾಹೇಬರು ಇವತ್ತು ಏನು ಎಂಟ್ರೆನ್ಸ್ನಲ್ಲೇ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ಕೂತ್ಕೊಂಡು ಮಾಡ್ತಾ ಇರೋದು ಕೆಲಸ ಮಾಡ್ತಾರೆ ತುಂಬ ಸ್ವಾಗತಾರ್ಹ ಅದೇ ರೀತಿ ಕಳೆದ ತಹಶೀಲ್ದಾರಾದಂಥ ನಾಯ್ದಾ ಜಮ್ಜಮ್ ಮೇಡಮ್ ಅವರು ಕೊರಟಗೆರೆ ಕ್ಷೇತ್ರಕ್ಕೆ ಮತ್ತು ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸಾಹೇಬರಿಗೆ ಒಳ್ಳೆಯ ಹೆಸರು ಕೂಡ ತಂದಿದ್ದರು ಹಾಗೆಯೇ ಕೂಡ ನಮ್ಮ ತಹಶೀಲ್ದಾರ್ ಮುನಿಶಾಮಿ ರೆಡ್ಡಿ ಸಾಹೇಬರು ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಈಗ ಆಡಳಿತಾಧಿಕಾರಿ ಇದ್ದಾರೆ ಅವರು ಭಾಳಷ್ಟು ಈಗ ಜನಸ್ನೇಹಿ ಕಾರ್ಯ ಮಾಡ್ತಾ ಇರೋವಂಥದ್ದು ತುಂಬ ಸ್ವಾಗತಾರ್ಹವಾಗಿದೆ ಹಾಗೆ ಇನ್ನೊಂದು ನಮ್ಮ
ಏನು ರಿಕ್ವೆಸ್ಟ್ ಏನು ಅಂತಂದರೆ, ಏನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ ಬೇರೆ ಕಡೆ ಬೇರೆ ಕಚೇರಿಗಳಲ್ಲಿ ಏನಿರ್ತಾರೆ, ಅವರು ಕೂಡ ಇದರಿಂದ ಪ್ರೇರೇಪಿತರಾಗಿ ಎಲ್ಲ ಈ ಥರ ಸಾರ್ವಜನಿಕ ಕೆಲಸಗಳನ್ನು ಸಾರ್ವಜನಿಕರನ್ನ ಎಸ್ಪೆಷಲಿ ಅದರಲ್ಲೂ ರೈತರನ್ನ ಒಂದು ಪಾಣಿಗೆ ಬಂದಿರ್ತಾರೆ, ಒಂದು ಸರ್ವೆಗೆ ಬಂದಿರ್ತಾರೆ. ತಹಶೀಲ್ದಾರ್ ಪ್ರಾರಂಭ ಮಾಡಿರುವ ಜನಸ್ನೇಹಿ ಆಡಳಿತದ ಪ್ರಯತ್ನವು ಜನಸಾಮಾನ್ಯರಿಗೆ ವರದಾನ ಆಗಲಿದೆ. ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿಯೂ ಇಂತಹ ಜನಸ್ನೇಹಿ ಸೇವೆಯು ಪ್ರಾರಂಭ ಮಾಡಲಿ ಎಂಬುದು ನಮ್ಮ ಅಮೋಕ್ ಟಿವಿಯ ಕಳಕಳಿಯ ಮನವಿಯಾಗಿದೆ. ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಗುಬ್ಬಿ ತಾಲೂಕಿನ ಕಸಬಾ ಹೋಬಳಿ ಚಿಕ್ಕನೆಟ್ಟಗುಂಟೆ ಗೊಲ್ಲರಹಟ್ಟಿಗೆ ಗೌಪ್ಯವಾಗಿ ಸ್ಟಿಂಗ್ ಆಪರೇಷನ್ ನಡೆಸಿದ ತಹಶೀಲ್ದಾರ್ ಬಿ ಆರತಿ ನೇತೃತ್ವದ ತಂಡ ಮೂಢನಂಬಿಕೆಯಲ್ಲಿ ಬದುಕುತ್ತಿರುವ ಗೊಲ್ಲರಹಟ್ಟಿಯ ಮಹಿಳೆಯರನ್ನ ತರಾಟೆಗೆ ತೆಗೆದುಕೊಂಡರು. ತಹಶೀಲ್ದಾರ್ ಬಿ ಆರತಿ ನೇತೃತ್ವದಲ್ಲಿ ಗ್ರಾಮಕ್ಕೆ ಗೌಪ್ಯವಾಗಿ ಸ್ಟಿಂಗ್ ಆಪರೇಷನ್ ವೇಳೆ ಅಂಗನವಾಡಿ ಶಿಕ್ಷಕಿ ಸುಜಾತ ಹಾಗೂ ಬಿಸಿಯೂಟದ ಕಾರ್ಯಕರ್ತೆ ಸಾವಿತ್ರಮ್ಮ ಹಾಗೂ ಓರ್ವ ಮಹಿಳೆ ಹೊರಗಿದ ಕಟ್ಟಡದಲ್ಲಿ ಪ್ರತ್ಯೇಕವಾಗಿ ವಾಸವಿದ ದೃಶ್ಯ ಕಂಡ ತಂಡ, ಸಮಾಜಕ್ಕೆ ತಿಳಿ ಹೇಳಬೇಕಾದ ವ್ಯಕ್ತಿಗಳೇ ಈ ರೀತಿಯಲ್ಲಿ ಆಚರಣೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿ ಹೊರಗೆ ಬರುವಂತೆ ಪರಿಪರಿಯಾಗಿ ಕೇಳಿದರೂ ಹೊರಗೆ ಬರದೇ ಇರುವ ಕಾರಣ ಸರ್ಕಾರಿ ಸೇವೆಯನ್ನ ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ ವೇಳೆ ಹೊರಗೆ ಬಂದ ಸಂದರ್ಭದಲ್ಲಿ ಮನೆಯ ಹಿರಿಯರು ನೀರು ಹಾಕಿ ಗಂಜಲ ಪ್ರೋಕ್ಷಣೆ ಮಾಡಿದ ದೃಶ್ಯವು ಕಂಡುಬಂತು. ಸರ್ಕಾರಿ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಿಳೆಯರು ಗ್ರಾಮಕ್ಕೆ ತಿಳಿ ಹೇಳುವ ಕೆಲಸ ಮಾಡದೆ ತಾವೇ ಆ ಆಚರಣೆಯನ್ನು ಪಾಲಿಸುತ್ತಾ ಇರುವ ಬಗ್ಗೆ ಕೆಂಡಾಮಂಡಲವಾದ ತಹಶೀಲ್ದಾರ್ ಕೂಡಲೇ ಅಕ್ಷರ ದಾಸೋಹ ಸಹಾಯ ನಿರ್ದೇಶಕರಿಗೆ ಕರೆ ಮಾಡಿ ಇವರ ವಿರುದ್ಧ ಶಿಸ್ತು ಕ್ರಮ ಪತ್ರ ಬರೆಯುವಂತೆ ಸೂಚಿಸಿದರು. ತಂತ್ರಜ್ಞಾನ ಕಾಲದಲ್ಲಿಯೂ ಕೆಲವು ಅನಿಷ್ಟ ಪದ್ಧತಿಯನ್ನ ಆಚರಿಸುತ್ತಿರುವುದು ವಿಪರ್ಯಾಸದ ಸಂಗತಿ. ಇದಕ್ಕೆ ಪೂರಕವಾಗಿ ಹಿರಿಯರು ಪೂಜಾರಿಗಳು ಹೆದರಿಸಿ ಮನೆಯಿಂದ ಹೊರಗೆ ಹಾಕಿ ಹಿಂದಿನ ಪದ್ಧತಿಯಂತೆ ನಡೆಸಿಕೊಳ್ಳುತ್ತಿರುವ ಬೆನ್ನಲ್ಲೇ ಇಂಥವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಂಡರೆ ಮಾತ್ರ ಅನಿಷ್ಟ ಪದ್ಧತಿಯನ್ನ ನಿರ್ಮೂಲನೆ ಮಾಡಲು ಸಾಧ್ಯ ಎಂದರು. ಈ ರೀತಿಯ ಆಚರಣೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಹಿರಿಯರು ಪೂಜಾರಿಗಳು ಯಜಮಾನರನ್ನ ಕರೆಸಿ ಚರ್ಚಿಸಿ ಈ ರೀತಿಯಲ್ಲಿ 3 ದಿನ 5 ದಿನ ಎಂದು ಹೊರಗೆ ಬಿಟ್ಟಿದ್ದು ಕಂಡುಬಂದಲ್ಲಿ ಪ್ರಕರಣವನ್ನು ದಾಖಲಿಸಲಾಗುವುದು. ಇದಕ್ಕೆ ಆಸ್ಪದ ಕೊಡದೆ ಇಂದಿನ ಕಾಲಕ್ಕೆ ಅನುಗುಣವಾಗಿ ದೇವರು ಮೈಲಿಗೆ ಎಂಬ ನಂಬಿಕೆಯಿಂದ ಹೊರಗೆ ಬಂದು ಎಲ್ಲರಂತೆ ಜೀವನ ನಡೆಸುವಂತೆ ಮನವರಿಕೆ ಮಾಡಿಕೊಟ್ಟರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗ್ರಾಮಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಯುವಕರ ದಂಡು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಬೆಸ್ಕಾಂ ಇಲಾಖೆಯ ಕಾಂಟ್ರಾಕ್ಟರ್ಗಳು ಹಣ ವಸೂಲಾತಿಗೆ ಇಳಿದಿದ್ದಾರೆ ಎಂದು ದಾಬಸ್ಪೇಟೆ ಬಳಿಯ ಸ್ಥಳೀಯ ಯುವಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ತಮ್ಮ ಹಳ್ಳಿಗಳಲ್ಲಿ ಗಣೇಶೋತ್ಸವ ಆಚರಿಸಲು ಮುಂದಾದ ಯುವಕರು ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲು ಸ್ಥಳೀಯ ಗ್ರಾಮ ಪಂಚಾಯಿತಿ, ಸ್ಥಳೀಯ ಪೊಲೀಸ್ ಠಾಣೆ ಹಾಗೂ ಬೆಸ್ಕಾಂ ಇಲಾಖೆ ವತಿಯಿಂದ 3 ದಿನಗಳಿಗೆ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಆದರೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಸಹಿ ಮಾಡಲು ಯಾರಾದರೂ ಕಾಂಟ್ರಾಕ್ಟ್ ಸಹಿ ಕಡ್ಡಾಯ ಮಾಡಿದ್ದಾರೆ. ಇಲಾಖೆಗೆ 1 ದಿನದ ಪರವಾನಗಿಗೆ 450 ರು ಭರ್ತಿ ಮಾಡುವುದಲ್ಲದೆ ಕಾಂಟ್ರಾಕ್ಟರ್ ಸಹಿ ಪಡೆಯಲು 1,000 ಕೊಡಬೇಕಂತೆ. ಸ್ಥಳೀಯ ಯುವಕರು ಹೇಳುವುದು ಏನೆಂದರೆ, ನಾವು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಹಲವಾರು ಇಲಾಖೆ ಪರ್ಮಿಷನ್ ಲೆಟರ್ ಪಡೆದು ಬರಬೇಕು. ಇದಲ್ಲದೆ ಒಂದು ಕಡೆ ಗಣೇಶ ಕೂರಿಸಲು ಸುಮಾರು 5,000-6,000 ರು ವೆಚ್ಚ ತಗಲುತ್ತದೆ. ಇಲ್ಲಿನ ಬೆಸ್ಕಾಂ ಇಲಾಖೆ ಕಾಂಟ್ರಾಕ್ಟರ್ಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಯುವಕರ ಹತ್ತಿರ ಸುಲಿಗೆ ಮಾಡುತ್ತಿದ್ದಾರೆ. ಇದನ್ನೆಲ್ಲ ಗಮನಿಸಬೇಕಾದ ಅಧಿಕಾರಿ ವರ್ಗ, ನಮಗೇನು ಗೊತ್ತಿಲ್ಲ, ಕಾಂಟ್ರಾಕ್ಟರ್ ಸಹಿ ಇದ್ದರೆ ಮಾತ್ರ ನಮಗೆ ಫೈಲ್ ಕೊಡಿ ಎನ್ನುವ ಬೇಜವಾಬ್ದಾರಿ ಉತ್ತರ ನೀಡುತ್ತಿದ್ದಾರೆ. ಹೀಗೆಂದು ಯುವಕರು ಬೇಸರ ವ್ಯಕ್ತಪಡಿಸಿದರು. ನಾವು ದೊಡ್ಡಬೆಲೆ ತರ್ಸಿಗಟ್ಟೆ ಪರ್ಮಿಷನ್ ತಣಕೆ ಅಂತ ತ್ಯಾಮಗೊಂಡ್ಲಿಗೆ ಹೋದ ಸ್ಟೇಷನ್ಗೆ, ಅಲ್ಲಿ ಕೆ ಇ ಬಿಗೆ ಹೋಗು ಅಂತ ಹೇಳಿದ್ರು. ಅಲ್ಲಿಂದ ಬಂದ್ಬಿಟ್ಟು ದೊಡ್ಡ ತ್ಯಾಮಗೊಂಡ್ಲು ಕೆ ಇ ಬಿಗೆ ಹೋದೆ. ಅವರು ಬಿಲ್ ಕಟ್ಬಾರಪ್ಪ ಇದು ಹಾಸ್ಪಿಟಲ್ಗೆ ಅಂತ ಹೇಳಿದ್ರು. ಇಲ್ಲಿ ಬಿಲ್ ಕಟ್ಟಿದ್ವಿ, ಬಿಲ್ ಕಟ್ಟಿದಾಗ ಒಂದು ದಿನಕ್ಕೆ 450 ರೂಪಾಯಿ ಅಂತ ಹಾಕಿಸ್ಕೊಂಡವ್ರೆ. 3 ದಿನಕ್ಕೆ ತಂದಿದ್ದೀವಿ ನಾವು ಪರ್ಮಿಷನ್ನ. ಇಲ್ಲಿ ಗುತ್ತಿಗೆದಾರರಂತೆ ಅವರು ಸೈನ್ ಹಾಕಿಸ್ಕೊಳಕ್ಕೆ 1,000 ರೂಪಾಯಿ ಇಸ್ಕೊಂತಾರೆ ಸರ್. ಅವರು ಕರೆಂಟ್ ಯೂಸ್ ಮಾಡೋಕ್ಕೆ 450 ರೂಪಾಯಿ ಒಂದು ದಿನಕ್ಕೆ ತಂತವ್ರೆ. ಇಲ್ಲಿ ಗುತ್ತಿಗೆದಾರರು ಅಂತ ಹೇಳ್ಬಿಟ್ಟು 450 ರೂಪಾಯಿ 1,000 ರೂಪಾಯಿ ಒಂದು ಸೈನ್ಗೆ ಅಂತ ಹೇಳ್ಬಿಟ್ಟು ಇಸ್ಕೊಂತವ್ರೆ. ಅವ್ರು ಒಂದು ಲೆಟರ್ ಕೊಟ್ಟವ್ರು ಅಷ್ಟೇ, ಲೆಟರ್ಗೆ ಒಂದು ಸೈನ್ ಹಾಕೊಂಡು ಕೊಡಕ್ಕೆ 1,000 ರೂಪಾಯಿ ಇಸ್ಕೊಂತಾರೆ ಸರ್. ಅವರು ಎಕ್ಸ್ಟ್ರಾ ದುಡ್ಡು ಇಸ್ಕೊಂತಿಲ್ಲ, ಗುತ್ತಿಗೆದಾರರು ಅಂತ 1,000 ರೂಪಾಯಿ ದುಡ್ಡು ಇಸ್ಕೊಂತವ್ರೆ. ಅದಕ್ಕೆ ಬಿಲ್ ಏನು ಕೊಡ್ತಿಲ್ಲ ಸರ್. ಪ್ರತಿ ವರ್ಷನೂ ಗಣೇಶನ ಇಡ್ತಿದ್ದೆ ನಾವು, ಯಾವ್ದೇ ರೂಲ್ಸ್ ಏನು ಮಾಡಿರಲಿಲ್ಲ, ಬಟ್ ಈ ವರ್ಷನೇ ರೂಲ್ಸ್ ಮಾಡಿರೋದು ಅವರು. ಇವಾಗ ಎಲ್ಲೆಲ್ಲಿ ಪರ್ಮಿಷನ್ ತಗೊಂಡ್ಬರ್ಬೇಕು? ಈಗ ನಾವು ಫಸ್ಟ್ ಹೋಗಿ ಪಂಚಾಯತಿಗೆ ಲೆಟರ್ ತಂಬೇಕು, ಪಂಚಾಯತಿಯಿಂದ ತ್ಯಾಮಗೊಂಡ್ಲು ಸ್ಟೇಷನ್ಗೆ ಹೋಗ್ಬೇಕು, ಸ್ಟೇಷನ್ನಿಂದ ತಿರ್ಗ ದೊಡ್ಡ ತ್ಯಾಮಗೊಂಡ್ಲು ಆ ಕೆ ಬಿಗೆ ಹೋಗಿ ಮತ್ತೆ ಇಲ್ಲಿ ದಾಸ್ಪೇಟೆ ಕೆ ಬಿಗೆ ಬರ್ಬೇಕು ಸರ್. ಎಲ್ಲ ಕಡೆ ದುಡ್ಡು ಕಟ್ಟಬೇಕು ಸರ್. ಸುಮಾರು ಗಣಪತಿ ಒಂದು ಇಲ್ಲಿ ಪರ್ಮಿಷನ್ ತಗೊಳಕ್ ಅಂದ್ರು ಅಮ್ಮಮ್ಮ ಅಂದ್ರು ಒಂದು 5,000 ರೂಪಾಯಿ ಖರ್ಚು ಐತೆ ಸರ್. 2-3 ದಿವಸ ಕೆಲಸ ಬಿಟ್ಟು ಅಲಿಬೇಕು. ಓ, 2 ದಿನ 3 ದಿನ ಕೆಲಸ ಬಿಟ್ಟು ಅಲಿಬೇಕು, ಇವ್ರು ಬರೋತಕ್ಕ ಕಾಯ್ಬೇಕು. ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ ಸರ್ ನೀವು?
ಸರ್ ಇಲ್ಲಿ ಲೆಟರ್ ಪಾರ್ಟ್ ಅದು ಇದು ಅಂತ ಹೇಳ್ತಾವ್ರೆ ಅದಕ್ಕೆ ನಾವು ಲೆಟರ್ ಅವ್ರು ಕೇಳಿದ್ಕೆ ಒಂದ್ ಇಬ್ಬರು ನಾವು ಇಲ್ಲಪ್ಪ ನಾವು ದುಡ್ಡು ಕೊಡೋದಕ್ಕೆ ನಾವು ಸೈನ್ ಹಾಕಲ್ಲ ಹಾಕಲ್ಲ ಅಂತ ಹೇಳ್ತಾರೆ ಸರ್ ಹೌದು ಏನೇ ಆಗಲಿ ಹಿಂದೂ ಪರ ಹಬ್ಬ ಆಚರಣೆಗೆ ಸುರಕ್ಷತಾ ದೃಷ್ಟಿಯಿಂದ ಸರ್ಕಾರ ಮಾರ್ಗಸೂಚಿ ಹೊರಡಿಸಿರುವುದು ಸಂತಸದ ವಿಷಯ ಆದರೆ ಇದನ್ನೆಲ್ಲ ಗಮನಿಸಿ ಅಧಿಕಾರಿ ವರ್ಗ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಡುವುದನ್ನ ಬಿಟ್ಟು ನಮಗೇನು ಗೊತ್ತಿಲ್ಲ ಎಂದು ಜಾಣ ಕುರುಡು ತರುವುದು ಎಷ್ಟು ಸರಿ ಕಾಂಟ್ರಾಕ್ಟರ್ಗಳು ಸಹಿಗೋಸ್ಕರ ಇದನ್ನೇ ಬಂಡವಾಳ ಮಾಡಿಕೊಂಡು ಯುವಕರ ಹತ್ತಿರ ಲೂಟಿ ಮಾಡುವುದು ಎಷ್ಟು ಸರಿ ಎಂಬುದು ಸ್ಥಳೀಯರ ಪ್ರಶ್ನೆಯಾಗಿದೆ ತಗೆಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ದಾಬಸ್ಪೇಟೆ ಚಿಂತಾಮಣಿ ತಾಲೂಕಿನ ಗುಡಾರ್ಲಹಳ್ಳಿ ಗ್ರಾಮದಲ್ಲಿ ಸುಮಾರು 15 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನ ಹಲವು ಜಮೀನುಗಳು ಕೆರೆಗಳು ಬೆಟ್ಟ ಗುಡ್ಡಗಳು ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅರಣ್ಯ ಇಲಾಖೆಗೆ ನೀಡಿರುವುದು ಬೇಸರದ ಸಂಗತಿಯಾಗಿದೆ ಇದರಿಂದಾಗಿ ಕ್ಷೇತ್ರದ ರೈತರಿಗೆ ಹಾಗೂ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸುತ್ತಾ ಹಾಲು ಉತ್ಪಾದಕರು ಒಳ್ಳೆಯ ಗುಣಮಟ್ಟದ ಹಾಲು ನೀಡುವ ಮೂಲಕ ಸಂಘದ ಏಳಿಗೆಗೆ ಶ್ರಮಿಸಬೇಕು ಎಂದರು ಶೇರ್ ಹೋಲ್ಡರ್ ಸಿಕ್ಕರು ಆದರೆ ಇವತ್ತು ಸಕ್ರಿಯವಾಗಿ ಹಾಲಾಗ್ತಾ ಇರೋದು ಬರೀ 65 ಜನ ಚುನಾವಣೆ ಬಂದರೆ 234 ಜನ ತೀರ್ಮಾನ ಮಾಡೋಕ್ಕಾಗುತ್ತಾ ಯಾರು ಸಕ್ರಿಯವಾಗಿ ಹಾಲಾಗ್ತಾರೆ ಕಾನೂನು ವ್ಯಾಪ್ತಿಯಲ್ಲಿ ಇಷ್ಟು ದಿವಸ ಹಾಲಾಗಬೇಕು ಅಂತಕ್ಕಂತ ಕಾನೂನು ಇದೆ ಆ ಕಾನೂನು ರೀತಿಯ ಏನಾದರೂ ಈಗ ನನಗೆ ಗೊತ್ತು ನಾನು ಹಾಲಾಗ್ತೀನಿ ಡೈರಿಗೆ ಕಷ್ಟ ಸುಖ ನನಗೆ ಗೊತ್ತು ಅಲ್ಲೆಲ್ಲೋ ಅಂಗಡಿ ಹತ್ರ ಕೂತ್ಕೊಂಡು ಇನ್ನೊಂದು ಕಡೆ ಕೂತ್ಕೊಂಡು ಮಾತುಗಳು ಹೇಳ್ಕೊಂಡು ಅಲ್ಲಟಪ್ಪ ಮಾಡೋವನಿಗೆ ಹಾಲಾಗ್ತಿರೋನಿಗೆ ಏನು ಕಷ್ಟ ಗೊತ್ತು ಅವ್ರು ಮತ್ತೆ ಎಲೆಕ್ಷನ್ ಬಂತು ಅಂದರೆ ಅವ್ರು ಓಟ್ ಹಾಕ್ತಾ ಇದೆಲ್ಲ ತೆಗೆದಿದ್ದಾರೆ ವೈದ್ಯನಾಥನ ಕಮಿಟಿಯಲ್ಲಿ ಇವೆಲ್ಲ ಆದರೆ ದುರಂತ ಇವತ್ತು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ನಮಗೆ ಯಾವ ರೀತಿ ಆಗುತ್ತೆ ಗೊತ್ತು ಮನೆ ಯಾವುದೋ ಒಂದು ಡೈರಿಯಲ್ಲಿ ಹೋಗ್ತಾರೆ 400 ಜನ ಸದಸ್ಯರು ಇರೋದು ಮೈಲಾಪುರದಲ್ಲಿ 40 ಜನ ಹೋಗ್ತಾರೆ ಕೋರ್ಟಲ್ಲಿ 40 ಜನಕ್ಕೆ ಪರ್ಮಿಷನ್ ತರ್ತಾರೆ ಇನ್ನು 400 ಜನಕ್ಕೆ ಯಾಕೆ ಕೊಡಲಿಲ್ಲ ಕೋರ್ಟಲ್ಲಿ ಕೊಟ್ಟಾಗ ಪರ್ಮಿಷನ್ ಕೊಡಬೇಕಾದ್ರೆ ನೀವು ಹಾಲು ಹಾಕೋವ್ರಿಗೊಂದು ನ್ಯಾಯ ಆಗದೇ ಇರೋರಿಗೆ ನೀವು ಅಕಸ್ಮಾತ್ ಅವಕಾಶ ಮಾಡ್ಕೊಡಂಗಿದ್ರೆ ಯಾರ್ಯಾರಿದ್ದಾರೆ ಎಲ್ರಿಗೂ ಕೊಡ್ಬೇಕು ತಾನೆ ಬರೀ 40 ಯಾರು ಕೋರ್ಟ್ಗೆ ಹೋಗ್ತಾರೆ ಅಂದ್ರೆ ಅದಕ್ಕೆ ಏನು ಅದರ ಅರ್ಥ ಏನು ನಾವು ಏನು ಮಾಡ್ತೀವಿ ಇದೆಲ್ಲ ಸ್ವಲ್ಪ ಮುಂದಿನ ದಿನಗಳಲ್ಲಿ ಇವೆಲ್ಲ ಕೆಲವು ಸರ್ಕಾರದಲ್ಲಿ ಕೂಡ ಕೆಲವು ಕಠಿಣವಾದಂಥ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಂತಾಗುತ್ತೆ ಯಾಕಂದರೆ ನ್ಯಾಯಾಲಯಕ್ಕೆ ಕೆಲವು ವಿಷಯಗಳು ಸರಿಯಾದ ರೀತಿ ಇವ್ರು ಮುಟ್ಸಲ್ಲ ಅಲ್ಲಿ ಈ ರೀತಿಯಾದಂಥ ಕೆಲವು ಎಡವಟ್ಟುಗಳಾಗುವಂಥ ಅವಕಾಶಗಳಿರುತ್ತೆ ಅದರಿಂದ ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕರಾದ ವೈಬಿ ಅಶ್ವಥ್ ನಾರಾಯಣ್ ಬಾಬು ಡೈರಿ ಅಧ್ಯಕ್ಷರಾದ ವಿ ಮಂಜುನಾಥ್ ರೆಡ್ಡಿ ಉಪಾಧ್ಯಕ್ಷ ಚನ್ನಕೇಶವ ರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು ವೆಂಕಟಾಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ